ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2011 ತೆರೆ ಕಂಡ ನೈಜ ಘಟನೆಯಾಧಾರಿತ ದಿ ರೈಟ್ ಎಂಬ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನದೊಂದು ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಮಿಸ್ಟರ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದಲ್ಲಿ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮೂವಿಯ ಮೊದಲ ಸೀನ್ನಲ್ಲಿ ಮೈಕಲ್ ಎಂಬ ಯುವಕನನ್ನು ನೋಡ್ತೀವಿ. ಇವನು ಮತ್ತು ಇವನ ತಂದೆ ಮಾರ್ಟಿಷನ್ಸ್ ಆಗಿರ್ತಾರೆ. ಅಂದರೆ ಸತ್ತ ಮೃತ ದೇಹಗಳನ್ನು ಫಿನರಲ್ಗಾಗಿ ಸುಂದರವಾಗಿ ರೆಡಿ ಮಾಡುವ ಕೆಲಸ. ಈ ಸಮಯದಲ್ಲಿ ಮೈಕಲ್ ತನ್ನ ತಂದೆಯ ಬಳಿ ಈ ಹೆಂಗಸು ಯಾವ ರೀತಿಯಿಂದ ಸತ್ತಿದ್ದಾಳೆ ಎಂದು ಕೇಳ್ತಾನೆ. ಅದಕ್ಕೆ ಅವನ ತಂದೆ, ನಾನು ನಿನಗೆ ಹಲವು ಬಾರಿ ಹೇಳಿದ್ದೇನೆ, ನಮ್ಮ ಕೆಲಸ ಕೇವಲ ಶವಗಳ ಸೇವೆ ಮಾಡುವುದು, ಅದು ಬಿಟ್ಟು ಅವರ ಸಾವಿನ ಬಗ್ಗೆ ಮಾತನಾಡಬಾರದು, ಅದರಿಂದ ನಮ್ಮ ಕೆಲಸಕ್ಕೂ ಹಾಗೂ ನಮಗೂ ತೊಂದರೆಯಾಗುತ್ತದೆ ಎಂದು ಹೇಳ್ತಾನೆ. ನಂತರ ತನ್ನ ಫ್ರೆಂಡ್ನ ಜೊತೆ ಮೈಕಲ್, ನಾನು ಸೆಮಿನರಿ ಕಾಲೇಜ್ಗೆ ಜಾಯಿನ್ ಆಗುತ್ತಿರುವೆ ಎಂದು ಹೇಳ್ತಾನೆ. ಸ್ನೇಹಿತರೆ, ಸೆಮಿನರಿ ಕಾಲೇಜ್ ಎಂದರೆ ಚರ್ಚ್ನ ಪ್ರೀಸ್ಟ್ ಆಗಬೇಕೆಂದು ಬಯಸುವವರು ಇಂತಹ ಸೆಮಿನರಿ ಕಾಲೇಜ್ಗಳಿಗೆ ಜಾಯಿನ್ ಆಗ್ತಾರೆ. ಆದರೆ ಮೈಕಲ್ನ ಉದ್ದೇಶವೇ ಬೇರೆಯಾಗಿರುತ್ತದೆ. ಅದೇನೆಂದರೆ ಸೆಮಿನರಿ ಕಾಲೇಜ್ನಲ್ಲಿ 4 ವರ್ಷಗಳ ಕಾಲ ಫ್ರೀ ಸ್ಕಾಲರ್ಶಿಪ್ನಲ್ಲಿ ಓದಿ ಪದವಿ ಪಡೆದ ನಂತರ ಪ್ರೀಸ್ಟ್ ಆದ ಮೇಲೆ ಆ ಕೆಲಸಕ್ಕೆ ರಾಜೀನಾಮೆ ಕೊಡೋಣವೆಂದು ಮೈಕಲ್ ಅಂದುಕೊಂಡು ಆ ಕಾಲೇಜನ್ನು ಜಾಯ್ನ್ ಆಗ್ತಾನೆ. ಹೀಗೆ ಫ್ರೀ ಸ್ಕಾಲರ್ಶಿಪ್ನಲ್ಲಿ 4 ವರ್ಷವಾದ ಮೇಲೆ ಪದವಿ ಪಡೆದು ಉನ್ನತ ಮಟ್ಟದ ಪ್ರೀಸ್ಟ್ ಕೆಲಸಕ್ಕೆ ಆಯ್ಕೆಯಾಗ್ತಾನೆ. ಹೀಗೆ ಇರಬೇಕಾದರೆ ಮೈಕಲ್ನ ಬಳಿ ಬಂದ ಅವನ ಟೀಚರಾದ ಫಾದರ್ ಮ್ಯಾಥ್ಯೂಸ್ ಎನ್ನುವವರು ಅವನಿಗೆ ಹೀಗೆ ಹೇಳ್ತಾರೆ, ಮೈಕಲ್, ಎಕ್ಸಾಮ್ ರಿಸಲ್ಟ್ಸ್ ಬಂದಿದೆ, ನೀನು ಎಲ್ಲ ಸಬ್ಜೆಕ್ಟ್ನಲ್ಲೂ ತುಂಬ ಚೆನ್ನಾಗಿ ಅಂಕವನ್ನು ಗಳಿಸಿರುವೆ, ಸೈಕಾಲಜಿ, ಹಿಸ್ಟರಿ, ಅಕೌಂಟೆನ್ಸಿ ಇಂತಹ ಸಬ್ಜೆಕ್ಟ್ಗಳಲ್ಲಿ ಮುಂದಿರುವ ನೀನು ಥಿಯೋಲಜಿಯಲ್ಲೇಕೆ ಕಡಿಮೆ ಅಂಕವನ್ನು ಗಳಿಸಿರುವೆ, ಏಕೆ ನಿನಗೆ ಧರ್ಮಶಾಸ್ತ್ರದಲ್ಲಿ ಆಸಕ್ತಿ ಇಲ್ಲವೇ ಎಂದು ಹೇಳ್ತಾರೆ. ಅದಕ್ಕೆ ಮೈಕಲ್ನಿಂದ ಯಾವ ಸರಿಯಾದ ಉತ್ತರವೂ ಬರುವುದಿಲ್ಲ. ಅದೇ ರಾತ್ರಿಯಲ್ಲಿ ಮೈಕಲ್ ಪ್ರೀಸ್ಟ್ ಹುದ್ದೆಗೆ ರೆಸಿಗ್ನೇಷನ್ ಲೆಟರ್ ಅನ್ನು ಟೈಪ್ ಮಾಡಿ ಫಾದರ್ ಮ್ಯಾಥ್ಯೂಸ್ಗೆ ಮೇಲ್ ಮಾಡ್ತಾನೆ. ನಂತರ ಮೈಕಲ್ ಹೊರಗಡೆ ಹೋಗಬೇಕಾದರೆ ಇವನನ್ನೇ ಮಾತನಾಡಿಸಲು ಆತುರವಾಗಿ ಬರುತ್ತಿದ್ದ ಮ್ಯಾಥ್ಯೂಸ್ ಗೊತ್ತಾಗದೆ ಸೈಕಲಿಸ್ಟ್ ಅನ್ನು ತಳ್ಳಿಬಿಡ್ತಾನೆ. ಆಗ ಆ ಸೈಕಲಿಸ್ಟ್ ಒಂದು ಕಾರ್ಗೆ ಗುದ್ದಿ ಭೀಕರವಾದ ಅಪಘಾತವಾಗುತ್ತದೆ. ಆಗ ಅಲ್ಲೇ ಇದ್ದ ಮೈಕಲ್ ನರಳುತ್ತಿದ್ದ ಆ ಹುಡುಗಿಯ ಬಳಿ ಬಂದಾಗ ಅವನ ಪ್ರೀಸ್ಟ್ ಬಟ್ಟೆ ನೋಡಿದ ಆ ಹುಡುಗಿ, ಫಾದರ್, ನನಗೆ ಬ್ಲೆಸ್ ಮಾಡಿ ಕಳಿಸಿಕೊಡಿ ಎಂದು ಹೇಳ್ತಾಳೆ. ಅವಳ ಅತಿಯಾದ ಗಾಯವನ್ನು ನೋಡಿದ ಮೈಕಲ್ ಅವಳ ಹೆಸರನ್ನು ತಿಳಿದುಕೊಂಡು ಅವಳ ಪಾಪವನ್ನೆಲ್ಲ ಮನ್ನಿಸು ಎಂದು ದೇವರಿಗೆ ಕೇಳಿ ಸ್ವರ್ಗಕ್ಕೆ ಕಳಿಸಿಕೊಡ್ತಾನೆ. ಇವನು ಬ್ಲೆಸ್ ಮಾಡಿದ ತಕ್ಷಣ ಅವಳ ಪ್ರಾಣ ಹೊರಟು ಹೋಗುತ್ತದೆ. ಇದನ್ನು ನೋಡಿದ ಮ್ಯಾಥ್ಯೂಸ್ಗೆ ಮೈಕಲ್ ಒಬ್ಬ ಒಳ್ಳೆ ಪ್ರೀಸ್ಟ್ ಆಗಿ ಮುಂದುವರಿಯಬಹುದು ಎಂದುಕೊಳ್ತಾನೆ. ಮರುದಿನ ಮೈಕಲ್ನನ್ನು ಮೀಟ್ ಮಾಡಿದ ಮ್ಯಾಥ್ಯೂಸ್ ಅವನಿಗೆ ಹೀಗೆ ಹೇಳ್ತಾನೆ, ಮೈಕಲ್, ನಿನ್ನ ರೆಸಿಗ್ನೇಷನನ್ನು ಪಡೆಯಲು ಸಾಧ್ಯವಿಲ್ಲ. ನನ್ನ ಮಾತೇನೆಂದರೆ ನೀನು ಒಳ್ಳೆಯ ಪ್ರೀಸ್ಟ್ ಆಗಬಹುದು. ನಮ್ಮ ಚರ್ಚ್ನಲ್ಲಿ ಎಕ್ಸ್ಪರ್ಟ್ ಆದ ಎಕ್ಸೋರ್ಸಿಸ್ಟ್ಗಳು ಬಹಳ ಕಡಿಮೆ. ಅದಕ್ಕಾಗಿ ರೋಮ್ಗೆ ಹೋಗಿ ಎಕ್ಸೋರಿಸಂ ಕೋರ್ಸನ್ನು ಅಧ್ಯಯನ ಮಾಡಿ ಇಲ್ಲಿಗೆ ಬರಬೇಕು ಎಂದು ಹೇಳ್ತಾರೆ. ಅದಕ್ಕೆ ಮೈಕಲ್, ನನಗೆ ಪ್ರೀಸ್ಟ್ ಆಗುವುದಕ್ಕೆ ಇಂಟ್ರೆಸ್ಟ್ ಇಲ್ಲ. ಆಗಿದ್ದಲ್ಲಿ ನೀವು ನನ್ನನ್ನು ಎಕ್ಸೋರ್ಸಿಸ್ಟ್ ಮಾಡಲು ಹೊರಟಿದ್ದೀರಾ? ಇಲ್ಲ, ಆಗುವುದಿಲ್ಲವೆಂದು ಹೇಳ್ತಾನೆ. ಆಗ ಮ್ಯಾಥ್ಯೂಸ್, ಮೈಕಲ್, ನಿನಗೆ ನಮ್ಮ ಕಾಲೇಜಿನ ರೂಲ್ಸ್ ಗೊತ್ತಿಲ್ಲವೆಂದೆನಿಸುತ್ತದೆ. ಈ ಕಾಲೇಜಿನ ಪದವಿ ಮುಗಿಸಿ ನಮ್ಮ ಈ ಪ್ರೀಸ್ಟ್ ಕೆಲಸದಲ್ಲಿ ಮುಂದುವರೆದರೆ ಅವರಿಗೆ $1,00,000 ಸ್ಟೂಡೆಂಟ್ ಲೋನ್ ಎಂದು ಸಿಗುತ್ತದೆ. ನೋಡು, ಆಯ್ಕೆ ನಿನಗೆ ಬಿಟ್ಟಿದ್ದು ಎಂದಾಗ ವಿಧಿಯಿಲ್ಲದೆ ಮೈಕಲ್ ರೋಮ್ಗೆ ಹೋಗಲು ತಯಾರಾಗ್ತಾನೆ. ನಂತರ ರೋಮ್ಗೆ ಬಂದ ಮೈಕಲ್ ಎಕ್ಸೋರ್ಸಿಸಂ ಕೋರ್ಸ್ಗೆ ಜಾಯ್ನ್ ಆಗ್ತಾನೆ. ಅಲ್ಲಿ ಅವನಿಗೆ ಆ ಕೋರ್ಸ್ನ ಟೀಚರಾದ ಫಾದರ್ ಎಕ್ಸಾವಿಯರ್ ಎನ್ನುವರು ಪರಿಚಯವಾಗಿ ಅವರು ಕೊಡುತ್ತಿದ್ದ ಟೀಚಿಂಗನ್ನು ಕೇಳುತ್ತಾನೆ. ಹೀಗೆ ನೆಕ್ಸ್ಟ್ ಡೇ ಕ್ಲಾಸ್ನಲ್ಲಿ ಮೈಕಲ್ಗೆ ಈ ಡೀಮನ್ಗಳ ಬಗ್ಗೆ ನಂಬಿಕೆ ಇಲ್ಲವೆಂದು ಅವನಿಂದಲೇ ನಮಗೆ ತಿಳಿಯುತ್ತದೆ. ಎಕ್ಸಾವಿಯರ್ ಅವರ ಮಾತಿಗೆ ಮೈಕಲ್ ಸೈಂಟಿಫಿಕ್ ಆಗಿ ಉತ್ತರ ಕೊಡಲು ನೋಡ್ತಾನೆ. ನಂತರ ಕ್ಲಾಸ್ನಿಂದ ಹೊರಗೆ ಬಂದಾಗ ಮೈಕಲ್ಗೆ ಆಂಜಲೀನಾ ಎನ್ನುವವಳು ಪರಿಚಯವಾಗ್ತಾಳೆ. ಹೀಗೆ ಇರುವಾಗ ಮೈಕಲ್ನ ಬಳಿ ಬಂದ ಫಾದರ್ ಎಕ್ಸಾವಿಯರ್ ಅವನಿಗೆ ಒಂದು ಕಾರ್ಡ್ ಕೊಟ್ಟು ಹೀಗೆ ಹೇಳ್ತಾರೆ, ಮೈಕಲ್, ನನಗೆ ಗೊತ್ತು ನಿನಗೆ ಡೀಮನ್ಗಳು ಮತ್ತು ಸ್ಪಿರಿಟ್ಗಳ ಬಗ್ಗೆ ನಂಬಿಕೆ ಇಲ್ಲವೆಂದು. ಅದರ ಮೇಲೆ ನಂಬಿಕೆ ಬಂದರೆ ಮಾತ್ರ ಈ ಕೋರ್ಸನ್ನು ಕಂಪ್ಲೀಟ್ ಮಾಡಲು ಸಾಧ್ಯ. ನಾನು ಕೊಟ್ಟಿರುವ ಕಾರ್ಡ್ನಲ್ಲಿರುವ ಅಡ್ರೆಸ್ ನನ್ನ ಫ್ರೆಂಡ್ ಆದ ಫಾದರ್ ಲ್ಯೂಕಸ್ ಎನ್ನುವವರದು. ಅವರು ಭೂತೋಚ್ಚಾಟನೆ
ಅಂದರೆ ಎಕ್ಸೋರ್ಸಿಸಂ ಮಾಡುವುದರಲ್ಲಿ ಎಕ್ಸ್ಪರ್ಟ್. ನೀನು ಅವರ ಬಳಿ ಹೋಗಿ, ಅವರು ಮಾಡುವ ಎಕ್ಸೋರ್ಸಿಸಂ ಅನ್ನು ನೋಡು, ಅದರಿಂದ ನಿನಗೆ ಉಪಯೋಗವಾಗಬಹುದು ಎಂದು ಹೇಳ್ತಾರೆ. ಸರಿ ಎಂದ ಮೈಕಲ್. ಆ ಅಡ್ರೆಸ್ಗೆ ಹೋಗ್ತಾನೆ. ಹೋಗಿ ನೋಡಿದರೆ ಆ ಮನೆ ತುಂಬ ಹಳೆಯ ಕಾಲದಾಗಿರುತ್ತದೆ. ಆಗ ಬಂದ ಫಾದರ್ ಲ್ಯೂಕಸ್ನನ್ನು ಮೈಕಲ್ ಪರಿಚಯ ಮಾಡಿಕೊಂಡು ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ. ಆಗ ಫಾದರ್ ಲ್ಯೂಕಸ್ ಮೈಕಲ್ನನ್ನು ಮನೆಯ ಒಳಗೆ ಕರೆದುಕೊಳ್ತಾರೆ. ಸ್ವಲ್ಪ ಸಮಯವಾದ ಮೇಲೆ ಅವರ ಮನೆಗೆ ರೊಜಾರಿಯಾ ಎಂಬ ಪ್ರೆಗ್ನೆಂಟ್ ಹುಡುಗಿ ಮತ್ತು ಅವಳ ಚಿಕ್ಕಮ್ಮ ಬರ್ತಾರೆ. ಅವರ ಜೊತೆ ಮಾತನಾಡಿದ ಲ್ಯೂಕಸ್ ರೊಜಾರಿಯಾನನ್ನು ಒಂದು ರೂಮ್ನಲ್ಲಿ ಇರಿಸಿ ಮೈಕಲ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ. ಇತ್ತ ಲ್ಯೂಕಸ್ ಅವಳ ದೇಹದಲ್ಲಿ ಡೀಮನ್ ಇದೆ ಎಂದು ಹೇಳ್ತಾನೆ. ಆದರೆ ಅವಳು ನಾರ್ಮಲ್ ಆಗಿರುವುದು ನೋಡಿದ ಮೈಕಲ್ಗೆ ನಂಬಿಕೆ ಬರುವುದಿಲ್ಲ. ಆಗ ಲೂಕಸ್ ಅವಳ ಮುಂದೆ ನಿಂತು ಜೀಸಸ್ ಮಂತ್ರವನ್ನು ಹೇಳಲು ಶುರು ಮಾಡಿದಾಗ ಸುಮ್ಮನಿದ್ದ ರೊಜಾರಿಯಾ ಜೋರಾಗಿ ಕಿರುಚಾಡಲು ಶುರು ಮಾಡ್ತಾಳೆ. ಹಾಗೆಯೇ ತನ್ನ ಉಗುರಿನಿಂದ ಚೇರನ್ನು ಸ್ಕ್ರ್ಯಾಚ್ ಮಾಡಿ ದೇವರಿಗೆ ಮತ್ತು ಲ್ಯೂಕಸ್ಗೆ ಕೆಟ್ಟ ಮಾತುಗಳಿಂದ ಬಯಲು ಶುರು ಮಾಡ್ತಾಳೆ. ಆಗ ಲ್ಯೂಕಸ್ ಹೋಲಿ ವಾಟರನ್ನು ಅವಳಿಗೆ ಹಾಕಿ ಅವಳನ್ನು ಶಾಂತಿಗೊಳಿಸಿ ಕಳಿಸಿಕೊಡ್ತಾನೆ. ಅವಳ ದೇಹದಲ್ಲಿ ಇನ್ನೂ ಡೀಮನ್ ಇದೆ ಎಂದು ಮೈಕಲ್ ಮತ್ತು ಲ್ಯೂಕಸ್ ಮಾತನಾಡುವಾಗ ನಮಗೆ ಗೊತ್ತಾಗುತ್ತದೆ. ರಾತ್ರಿ ಸಮಯದಲ್ಲಿ ಮೈಕಲ್ಗೆ ಆಂಜಲೀನಾ ಸಿಗ್ತಾಳೆ. ಅವರಿಬ್ಬರು ಮಾತನಾಡುವಾಗ ನಮಗೆ ಗೊತ್ತಾಗುವುದೇನೆಂದರೆ ಈ ಆಂಜಲೀನಾ ಎಕ್ಸೋರ್ಸಿಸಂ ಕೋರ್ಸ್ಗೆ ಸೇರಿರುವುದು ನನ್ ಆಗುವುದಕ್ಕಲ್ಲ, ಬದಲಿಗೆ ಇವಳೊಬ್ಬಳು ಜರ್ನಲಿಸ್ಟ್, ಈ ಎಕ್ಸೋರ್ಸಿಸಂನ ಆರ್ಟಿಕಲ್ ಬರೆಯುವುದಕ್ಕಾಗಿಯೇ ಎಂದು ಈ ಕೋರ್ಸ್ಗೆ ಜಾಯ್ನ್ ಆಗಿರ್ತಾಳೆ. ಹಾಗೂ ಈ ಆರ್ಟಿಕಲ್ಗೋಸ್ಕರ ಫಾದರ್ ಲ್ಯೂಕಸ್ನನ್ನು ಇಂಟರ್ವ್ಯೂ ಮಾಡಲು ತುಂಬ ಪ್ರಯತ್ನ ಪಡ್ತಿರ್ತಾಳೆ. ಏಕೆಂದರೆ ಫಾದರ್ ಲ್ಯೂಕಸ್ ಇಂಟರ್ವ್ಯೂ ಕೊಡಲು ನಿರಾಕರಿಸಿರುತ್ತಾರೆ. ಮರುದಿನ ಕ್ಲಾಸ್ಗೆ ಬಂದಾಗ ಫಾದರ್ ಎಕ್ಸಾವಿಯರ್ ಜನರನ್ನು ಪೊಸೆಸ್ಟ್ ಮಾಡುವ ಮೂರು ಭಯಾನಕ ಡೀಮನ್ಗಳ ಬಗ್ಗೆ ಹೇಳ್ತಾರೆ. ಅದರ ಹೆಸರು ಬ್ಲೇಜ್ಬಿಬಾಪ್, ಲ್ಯಾರಿಯಾಥಮ್, ಬಾಲ್. ಹೀಗೆ ಅವುಗಳ ಬಗ್ಗೆ ಹೇಳಿದ ತಕ್ಷಣ ಲೈಟ್ ಆಫ್ ಆಗಿ ಬಿಡುತ್ತವೆ. ಆಗ ಫಾದರ್ ಕ್ಲಾಸನ್ನು ನಾಳೆ ಮುಂದುವರಿಸೋಣ ಎಂದು ಹೇಳಿ ಹೊರಗೆ ಬಂದಾಗ ಅವರ ಜೊತೆ ಮೈಕಲ್ ಮಾತನಾಡ್ತಾನೆ. ಫಾದರ್, ನಿಮ್ಮ ಸ್ನೇಹಿತ ಫಾದರ್ ಲ್ಯೂಕಸ್ ಪ್ರೆಗ್ನೆಂಟ್ ಹುಡುಗಿಯ ಮೇಲೆ ಎಕ್ಸೋರ್ಸಿಸಂ ಮಾಡುತ್ತಿದ್ದಾರೆ. ಆ ಹುಡುಗಿಗೆ ಸೈಕಿಯಾಟ್ರಿಸ್ಟ್ನ ಅವಶ್ಯಕತೆ ಇದೆ ಎಂದು ಹೇಳ್ತಾನೆ. ಅದಕ್ಕೆ ಫಾದರ್ ಎಕ್ಸಾವಿಯರ್, ಮೈಕಲ್ ನಿನ್ನ ಕೆಲಸ ಡೀಮನ್ಗಳ ಬಗ್ಗೆ ಹಾಗೂ ಎಕ್ಸೋರ್ಸಿಸಂನ ಬಗ್ಗೆ ತಿಳಿದುಕೊಳ್ಳುವುದು, ಅದನ್ನು ಬಿಟ್ಟು ಅವರ ಮೇಲೆ ಕಾಳಜಿ ತೋರಿಸುವುದಲ್ಲ, ಅದು ನಿನ್ನ ಕೆಲಸವೂ ಅಲ್ಲ ಎಂದು ಹೇಳ್ತಾರೆ. ನಂತರ ಕ್ಲಾಸ್ ಮುಗಿಸಿ ಮನೆಗೆ ಬಂದ ಮೈಕಲ್ಗೆ ತನ್ನ ಪಾಕೆಟ್ನಲ್ಲಿ ರೊಜಾರಿಯಾ ಹಾಕಿಕೊಂಡಿದ್ದ ಬ್ರೇಸ್ಲೆಟ್ ಸಿಗುತ್ತದೆ. ಇದು ಇಲ್ಲಿಗೆ ಹೇಗೆ ಬಂತು ಎಂದು ಯೋಚನೆ ಮಾಡಿ ಫಾದರ್ ಲ್ಯೂಕಸ್ ಅವರ ಮನೆಗೆ ಹೋಗ್ತಾನೆ. ಆಗ ಫಾದರ್ ಲ್ಯೂಕಸ್ ಮರುದಿನವೇ ರೊಜಾರಿಯಾನನ್ನು ತನ್ನ ಮನೆಗೆ ಕರೆಸ್ತಾರೆ. ಆಗ ಲ್ಯೂಕಸ್, ಹೇಳು, ಯಾಕೆ ನಿನ್ನ ಬ್ರೇಸ್ಲೆಟ್ಟನ್ನು ಮೈಕಲ್ನ ಪಾಕೆಟ್ಗೆ ಹಾಕಿದೆ ಎಂದು ಕೇಳಿದಾಗ ಅದಕ್ಕೆ ರೊಜಾರಿಯಾ, ನಾನಲ್ಲ, ನನ್ನಲ್ಲಿರುವ ಡೀಮನ್ ಹಾಕಿದ್ದು ಎಂದು ಹೇಳ್ತಾಳೆ. ಅದಕ್ಕೆ ಲ್ಯೂಕಸ್, ಯಾವುದಾ ಡೀಮನ್? ಅದರ ಹೆಸರು ನಿನಗೆ ತಿಳಿದಿದೆ, ಹೇಳು ಎಂದು ಗಟ್ಟಿಯಾಗಿ ಕೇಳ್ತಾನೆ. ಅದಕ್ಕೆ ರೊಜಾರಿಯಾಯಿಂದ ಯಾವ ಉತ್ತರವೂ ಬರುವುದಿಲ್ಲ. ಆಗ ಲ್ಯೂಕಸ್ನಿಂದ ಮೈಕಲ್ಗೆ ಗೊತ್ತಾಗಿದ್ದೇನೆಂದರೆ ಈ ರೊಜಾರಿಯಾ 16 ವರ್ಷದ ಹುಡುಗಿ. ಇವಳು ತನ್ನ ತಂದೆಯಿಂದಲೇ ಅತ್ಯಾಚಾರಕ್ಕೆ ಒಳಗಾಗಿ ಈ ಡೀಮನ್ನಿನ ವಶವಾಗಿದ್ದಾಳೆ ಎಂದು. ಹಾಗೂ ಇವಳ ತಂದೆ ಇಂಥ ಕೆಲಸ ಮಾಡಿ ಮನೆಯನ್ನೇ ಬಿಟ್ಟು ಹೋಗಿರುತ್ತಾನೆ. ಈ ವಿಷಯವನ್ನು ತಿಳಿದ ಮೈಕಲ್ ಆ ಬ್ರೇಸ್ಲೆಟ್ಟನ್ನು ಪುನಃ ರೊಜಾರಿಯಾಳ ಕೈಗೆ ಹಾಕ್ತಾನೆ. ಹೀಗೆ ಹಾಕಿದ ತಕ್ಷಣ ವಿಚಿತ್ರವಾಗಿ ಆಡಲು ಶುರು ಮಾಡಿದ ರೊಜಾರಿಯಾ ಮೈಕಲ್ನನ್ನು ನೋಡಿಕೊಂಡು ಇಂಗ್ಲಿಷ್ನಲ್ಲಿ ಮಾತನಾಡಲು ಶುರು ಮಾಡ್ತಾಳೆ. ಸ್ನೇಹಿತರೆ, ಈ ರೊಜಾರಿಯಾಗೆ ಲ್ಯಾಟಿನ್ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆಯೂ ಬರುವುದಿಲ್ಲ. ನಂತರ ತನ್ನ ದೇಹದ ಮೂಳೆ ಮುರಿಯುವ ಹಾಗೆ ಒದ್ದಾಡಲು ಶುರು ಮಾಡಿ ಕೊನೆಯಲ್ಲಿ ಶಾಂತವಾಗ್ತಾಳೆ. ಆಗ ಮೈಕಲ್ನ ಬಳಿ ಬಂದು ನನಗೆ ಹೆಲ್ಪ್ ಮಾಡು ಎಂದು ಹೇಳಿ ಅವನ ಮೇಲೆಯೇ ಅಟ್ಯಾಕ್ ಮಾಡ್ತಾಳೆ. ಆಗ ಫಾದರ್ ಲ್ಯೂಕಸ್ ಅವಳಿಗೆ ಹೋಲಿ ವಾಟರ್ ಹಾಕಿ ಕೆಲವು ಮಂತ್ರವನ್ನು ಹೇಳಿದಾಗ ರೊಜಾರಿಯಾ ನುಂಗಿದ್ದ ಮೂರು ಕಬ್ಬಿಣದ ಮೊಳೆಗಳನ್ನು ಕಕ್ಕುತ್ತಾಳೆ. ಸ್ವಲ್ಪ ಸಮಯವಾದ ಮೇಲೆ ಮೈಕಲ್ ಲ್ಯೂಕಸ್ನ ಬಳಿ ವಾದ ಮಾಡ್ತಾನೆ. ಅದೇನೆಂದರೆ ರೊಜಾರಿಯಾಗೆ ಡಾಕ್ಟರ್ನ ಅವಶ್ಯಕತೆ ಇದೆ, ಅವಳನ್ನು ಯಾವ ಡೀಮನ್ ಕೂಡ ಪೊಸೆಸ್ಟ್ ಮಾಡಿಲ್ಲವೆಂದು ಹೇಳ್ತಾನೆ. ಅದಕ್ಕೆ ಲ್ಯೂಕಸ್ ಹೇಳುವುದೇನೆಂದರೆ, ನಾನು ಕೂಡ ಡಾಕ್ಟರ್, ನನ್ನ ಬಳಿ ಬಂದ ಪೇಷಂಟನ್ನು ಮೊದಲು ನಾನು ಎಲ್ಲ ರೀತಿಯಿಂದಲೂ ಚೆಕ್ ಮಾಡುವೆ, ನಂತರವೇ ನಾನು ಇದು ಡೀಮನ್ನ ಕೆಲಸವೆಂದು ಖಚಿತಪಡಿಸಿಕೊಂಡು ಎಕ್ಸೋರ್ಸಿಸಂ ಮಾಡಲು ಮುಂದಾಗುವೆ. ರೊಜಾರಿಯಾಳ ದೇಹದಲ್ಲಿ ಡೀಮನ್ ಇದೆ, ಅದಕ್ಕಾಗಿಯೇ ಅವಳು ಆ ರೀತಿಯಾಡುತ್ತಿರುವುದು ಎಂದಾಗ ಮೈಕಲ್, ನೀವು ಅಂದುಕೊಂಡಿರುವುದು ಸುಳ್ಳು,
ಸ್ವಲ್ಪ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ. ರೊಜಾರಿಯ 16 ವರ್ಷದ ಹುಡುಗಿ, ಅವಳ ತಂದೆಯೇ ಅವಳನ್ನು ಅತ್ಯಾಚಾರ ಮಾಡಿರುವುದರಿಂದ ಅದರ ಗಿಲ್ಟ್ನಿಂದ ಅವಳು ಆಗಾಡುತ್ತಿದ್ದಾಳೆ ಎಂದು ಹೇಳ್ತಾನೆ. ಹಾಗಾದರೆ ಲ್ಯಾಟಿನ್ ಭಾಷೆಯ ಹುಡುಗಿ ಇಂಗ್ಲಿಷ್ ಮಾತನಾಡಲು ಹೇಗೆ ಸಾಧ್ಯ? ಯಾವ ಕಾರಣಕ್ಕೆ ಕಬ್ಬಿಣದ ಮೊಳೆಗಳನ್ನು ನುಂಗಿದ್ದಳು ಅವಳು ಎಂದು ಕೇಳಿದಾಗ ಮೈಕಲ್ ಹೇಳುವುದೇನೆಂದರೆ, ರೊಜಾರಿಯ ಟೀನೇಜ್ ಹುಡುಗಿ ರೇಡಿಯೋ ಆನ್ ಮಾಡಿದರೆ 100ಕ್ಕೂ ಹೆಚ್ಚು ಇಂಗ್ಲಿಷ್ ಹಾಡುಗಳು ಬರುತ್ತವೆ, ಅದರಿಂದಲೇ ಕಲಿತುಕೊಂಡಿದ್ದಾಳೆ. ಇನ್ನು ಮೊಳೆಯನ್ನೇಕೆ ನುಂಗಿದ್ದಾಳೆ ಎಂದರೆ, ಅವಳಿಗೆ ತನ್ನ ತಂದೆಯಿಂದ ಪಡೆದ ಮಗು ಇಷ್ಟವಿಲ್ಲ, ಅದಕ್ಕಾಗಿ ಮೊಳೆಯನ್ನು ನುಂಗಿ ಅದನ್ನು ಸಾಯಿಸಲು ಪ್ರಯತ್ನ ಪಟ್ಟಿದ್ದಾಳೆ. ಅದಕ್ಕೆ ನೀವು ಡೀಮನ್ನಿಂದು ಕೂಗುತ್ತಿದ್ದೀರಾ ಎಂದು ಹೇಳ್ತಾನೆ. ಆಗ ಫಾದರ್, ಸರಿ, ಅವಳಲ್ಲಿ ಬಂದ ಡಿಮೋನಿಕ್ ವಾಯ್ಸ್ ಯಾವುದು? ಆ ಡೆವಿಲ್ನ ಭಯಾನಕ ವಾಯ್ಸ್ ಯಾರದು ಎಂದು ಕೇಳ್ತಾನೆ. ಈ ಮಾತಿಗೆ ಮೈಕಲ್ನಿಂದ ಉತ್ತರ ಕೊಡಲು ಆಗುವುದಿಲ್ಲ. ಮರುದಿನ ಫಾದರ್ ಲ್ಯೂಕಸ್ ಮೈಕಲ್ನನ್ನು ಮತ್ತೊಂದು ಮನೆಗೆ ಕರೆದುಕೊಂಡು ಹೋಗ್ತಾರೆ. ಆ ಮನೆಯ ಹುಡುಗ ಅವರಿಗೆ ಹೇಳುವುದೇನೆಂದರೆ, ನನ್ನ ಕನಸಿನಲ್ಲಿ ಕೆಂಪು ಕಣ್ಣುಗಳಿರುವ ಒಂದು ಮ್ಯೂಲ್, ಅಂದರೆ ಹೆಸರ ಗತ್ತೆ ಬರುತ್ತದೆ, ಅದು ನನಗೆ ಕಾಲಿನಿಂದ ಒದೆಯುತ್ತದೆ ಹಾಗೂ ಕಚ್ಚುತ್ತದೆ, ಕೊನೆಯಲ್ಲಿ ಸತ್ತು ಹೋಗು ಎಂದು ಪ್ರೇರೇಪಿಸುತ್ತದೆ. ಎಚ್ಚರವಾಗಿ ನೋಡಿದರೆ ಆ ಮ್ಯೂಲ್ ಮಾಡಿರುವ ಗಾಯಗಳು ಇರುತ್ತವೆ ಎಂದು ಹೇಳಿ ಅದನ್ನು ಫಾದರ್ಗೆ ತೋರಿಸ್ತಾನೆ. ಇದನ್ನು ನೋಡಿದ ಫಾದರ್ ಅವನನ್ನು ಕರೆದು ಅವನ ಬಾಯನ್ನು ಚೆಕ್ ಮಾಡ್ತಾರೆ. ನಂತರ ಅವನು ಮಲಗುವ ಪಿಲ್ಲೋವನ್ನು ತರಿಸಿಕೊಂಡು ಅದರಲ್ಲಿ ನೋಡಿದಾಗ ಒಂದು ವಿಚಿತ್ರವಾದ ಕಪ್ಪೆ ಇರುತ್ತದೆ. ಇದೇ ಡೆವಿಲ್ ಎಂದು ಹೇಳಿ ಫಾದರ್ ಅದನ್ನು ಬೆಂಕಿಗೆ ಹಾಕ್ತಾರೆ. ಈ ಸಮಯದಲ್ಲಿ ಮೈಕಲ್ನನ್ನು ಭಯದಿಂದಲೇ ನೋಡುತ್ತಿದ್ದ ಹುಡುಗ ತನ್ನ ತಾಯಿಯ ಕಿವಿಯಲ್ಲಿ ಏನನ್ನು ಹೇಳುತ್ತಾನೆ ಅದನ್ನು ಮೈಕಲ್ ಗಮನಿಸುತ್ತಾನೆ. ನಂತರ ಮನೆಗೆ ಬಂದಾಗ ಹಾಸ್ಪಿಟಲ್ಗೆ ಬನ್ನಿ ಎಂದು ಲೂಕಸ್ಗೆ ಅರ್ಜೆಂಟ್ ಕಾಲ್ ಬರುತ್ತದೆ. ಹೋಗಿ ನೋಡಿದರೆ ರೊಜಾರಿಯಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ಹುಚ್ಚಿಯಂತೆ ಕಿರುಚಾಡುತ್ತಿದ್ದ ಅವಳ ಮೇಲೆ ಲ್ಯೂಕಸ್ ಹಾಸ್ಪಿಟಲ್ನಲ್ಲಿಯೇ ಎಕ್ಸೋರ್ಸಿಸಂ ಮಾಡ್ತಾರೆ. ಹೀಗೆ ತುಂಬ ವೈಲೆಂಟ್ ಆಗಿ ಆಡುತ್ತಿದ್ದ ರೊಜಾರಿಯ ಶಾಂತವಾದ ಮೇಲೆ ಅವಳನ್ನು ಮಲಗಿಸುತ್ತಾರೆ. ತುಂಬ ಸಮಯವಾದ ಮೇಲೆ ರೊಜಾರಿಯಳ ಹಾರ್ಟ್ ಬೀಟ್ ಹೈಯಾಗಿ ಅವಳು ಮತ್ತು ಅವಳ ಹೊಟ್ಟೆಯಲ್ಲಿದ್ದ ಮಗು ಇಬ್ಬರೂ ಸತ್ತು ಹೋಗ್ತಾರೆ. ಈ ವಿಷಯವನ್ನು ತಿಳಿದ ಫಾದರ್ ರೊಜಾರಿಯಳನ್ನು ಉಳಿಸಿಕೊಳ್ಳಲು ಆಗಲಿಲ್ಲವೆಂದು ಜೋರಾಗಿ ಅಳುತ್ತಾರೆ. ರಾತ್ರಿ ಸಮಯದಲ್ಲಿ ಮೈಕಲ್ ಹಾಗೂ ಆಂಜಲೀನಾ ಮಾತನಾಡುವಾಗ ಮೈಕಲ್ ಹೀಗೆ ಹೇಳ್ತಾನೆ, ಯಾವ ಕಾರಣಕ್ಕಾಗಿ ನೀವು ಈ ಎಕ್ಸೋರ್ಸಿಸಂ ಕೋರ್ಸ್ ತೆಗೆದುಕೊಂಡಿದ್ದೀರಾ? ಇದರ ಮೇಲೆಯೇ ನೀವು ಆರ್ಟಿಕಲ್ ಬರೆಯಲು ಯಾಕೆ ಇಷ್ಟು ಆಸಕ್ತಿ ಹೊಂದಿದ್ದೀರಾ ಎಂದು ಕೇಳಿದಾಗ ಆಂಜಲೀನಾ ಅವನಿಗೆ ಹೀಗೆ ಹೇಳ್ತಾಳೆ, ನನ್ನ ಬ್ರದರ್ನನ್ನು ನನ್ನ ಫ್ಯಾಮಿಲಿಯವರು ಮೆಂಟಲ್ ಇನ್ಸ್ಟಿಟ್ಯೂಟ್ಗೆ ಸೇರಿಸಿದ್ದರು. ನಾನು ಅವನ ಜೊತೆ ಮಾತನಾಡುವಾಗಿಲ್ಲ. ಅವನು ನನ್ನ ದೇಹದಲ್ಲಿ ಡೀಮನ್ ಇದೆ, ಅದು ನನಗೇನು ಹೇಳುತ್ತಿರುತ್ತದೆ ಎಂದು ಏನೇನು ಹೇಳುತ್ತಿದ್ದ ಅವನು ಹೇಳಿದ ಹಾಗೆಯೇ ಎಲ್ಲವೂ ನಡೆಯುತ್ತಿತ್ತು. ನಂತರ ಒಂದು ದಿನ ಅವನು ಸತ್ತು ಹೋದ. ಅಂದಿನಿಂದ ನಾನು ಇವುಗಳ ಬಗ್ಗೆ ರಿಸರ್ಚ್ ಮಾಡಲು ಮುಂದಾದೆ ಎಂದು ಹೇಳ್ತಾಳೆ. ನಂತರ ಅಲ್ಲಿಂದ ರೂಮ್ಗೆ ಬಂದಾಗ ಮೈಕಲ್ಗೆ ಕಾಲ್ ಬರುತ್ತದೆ. ಏನೆಂದು ನೋಡಿದಾಗ ಮೈಕಲ್ನ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು ತಿಳಿಯುತ್ತದೆ. ಆಗ ಮೈಕಲ್ ನ್ಯೂಯಾರ್ಕ್ಗೆ ಹೋಗಲು ಏರ್ಪೋರ್ಟ್ಗೆ ಹೋದಾಗ ಫ್ಲೈಟ್ ಹೋಗುವ ಮಾರ್ಗದಲ್ಲಿ ವಾಲ್ಕೆನೋಯಿಂದ ಬ್ಲಾಕ್ ಆಗಿದೆ, ಆದ್ದರಿಂದ ಫ್ಲೈಟ್ ಹೊರಡುವುದು ತಡವಾಗುತ್ತದೆ ಎಂದು ಗೊತ್ತಾಗುತ್ತದೆ. ನಂತರ ಮೈಕಲ್ ಹಾಸ್ಪಿಟಲ್ಗೆ ಕಾಲ್ ಮಾಡಿದಾಗ ಅವನ ತಂದೆ ಮೈಕಲ್ನ ಜೊತೆ ಮಾತನಾಡ್ತಾನೆ. ಮೈಕಲ್, ನನಗೆ ತುಂಬ ಭಯವಾಗುತ್ತಿದೆ, ಅವನು ನನಗೆ ತುಂಬ ಹರ್ಟ್ ಮಾಡುತ್ತಿದ್ದಾನೆ, ಬೇಗ ಬಾ ಎಂದ ತಕ್ಷಣ ಫೋನ್ನಲ್ಲಿ ಡಾಕ್ಟರ್ ಮಾತನಾಡ್ತಾರೆ. ಆಗ ಅವರು ಮೈಕಲ್ ನಿಮ್ಮ ತಂದೆ ಸಂಜೆಯಲ್ಲಿ ತೀರಿ ಹೋದರು ಎಂದು ಹೇಳ್ತಾರೆ. ಈ ಮಾತನ್ನು ಕೇಳಿದ ಮೈಕಲ್ಗೆ ತುಂಬ ಶಾಕ್ ಆಗುತ್ತದೆ. ಆಗ ಅವನು ಡಾಕ್ಟರ್ ಈಗ ತಾನೇ ನನ್ನ ತಂದೆ ಮಾತನಾಡಿದರು ಎಂದು ಹೇಳ್ತಾನೆ. ಅದಕ್ಕೆ ಅವರು ಇಲ್ಲ ಮೈಕಲ್, ನಿನ್ನ ತಂದೆ ಸತ್ತು 6 ಗಂಟೆಯಾಯಿತು ಎಂದು ಹೇಳ್ತಾರೆ. ಈ ಮಾತನ್ನು ಕೇಳಿದ ಮೈಕಲ್ ಜೋರಾಗಿ ಅಳುತ್ತಾನೆ. ಅದೇ ನೋವಿನಲ್ಲಿ ಮಲಗಿರಬೇಕಾದರೆ ಮೈಕಲ್ಗೆ ಪೊಸೆಸ್ಟ್ ಆಗಿರುವ ಮ್ಯೂಲ್ ಬಂದ ಹಾಗೆ ಡೀಮನ್ನಿನ ಕೈ ಬಂದು ಸಾಯಿಸುವ ಹಾಗೆ ಕನಸು ಬೀಳುತ್ತದೆ. ಅದರಿಂದ ಹೆದರಿದ ಮೈಕಲ್ ಎದ್ದು ಕೂರ್ತಾನೆ. ಆಗ ಆಂಜಲೀನಾಗೆ ಕಾಲ್ ಮಾಡಿ ಅವಳು ಮತ್ತು ಮೈಕಲ್ ಡೀಮನ್ನಿಂದ ಪೊಸೆಸ್ಟ್ ಆಗಿದ್ದ ಹುಡುಗನ ಮನೆಗೆ ಹೋಗ್ತಾರೆ. ಆಗ ಮೈಕಲ್ ಹೇಳ್ತಾನೆ, ಈ ಹಿಂದೆ ನಾನು ನಿಮ್ಮ ಮನೆಗೆ ಬಂದಿದ್ದಾಗ ನಿಮ್ಮ ಮಗ ನನ್ನನ್ನು ನೋಡಿಕೊಂಡು ನಿಮ್ಮ ಕಿವಿಯಲ್ಲಿ ಏನನ್ನು ಹೇಳಿದ,
ಏನದು ಎಂದು ಕೇಳ್ತಾನೆ. ಆಗ ಅವನಿಂದ ಗೊತ್ತಾಗುವುದೇನೆಂದರೆ ನಿಮ್ಮ ಅಪ್ಪ ಸತ್ತು ಹೋಗುತ್ತಾರೆ ಎಂದು. ಯಾರು ಹೇಳಿದರು ಇದನ್ನು ಎಂದಾಗ ಡೀಮನ್ನಾದ ಮ್ಯೂಲ್ ಎಂದು ಹೇಳ್ತಾನೆ. ಈ ಮಾತನ್ನು ಕೇಳಿದ ಮೈಕಲ್ ಗಾಬರಿಯಾಗಿ ಹೊರಗೆ ಬರ್ತಾನೆ. ಏನಾಯಿತೆಂದು ಆಂಜಲೀನಾ ಕೇಳಿದಾಗ ಆ ಹುಡುಗ ಹೇಳಿದ ಹಾಗೆ ನನ್ನ ತಂದೆ ಸತ್ತು ಹೋದರು. ಅವನಿಗೆ ನನ್ನ ತಂದೆಯ ಬಗ್ಗೆ ಗೊತ್ತಾಯಿತು. ನಾನು ಫಾದರ್ ಲ್ಯೂಕಸ್ ಜೊತೆ ಮಾತನಾಡಬೇಕು ಎಂದು ಅವರಿಬ್ಬರು ಲ್ಯೂಕಸ್ನ ಮನೆಗೆ ಹೋಗ್ತಾರೆ. ತುಂಬ ಸಮಯವಾದ ಮೇಲೆ ಲ್ಯೂಕಸ್ನ ಮನೆಗೆ ಬಂದಾಗ ಲ್ಯೂಕಸ್ ಹೊರಗೆ ಮಳೆಯಲ್ಲಿ ಕುಳಿತುಕೊಂಡಿರ್ತಾನೆ. ಅವನನ್ನು ಮನೆಯ ಒಳಗೆ ಕರೆದುಕೊಂಡು ಹೋಗಿ ಏನಾಯಿತು ಎಂದು ಕೇಳಿದಾಗ ಫಾದರ್ ಲ್ಯೂಕಸ್ ಹೀಗೆ ಹೇಳ್ತಾರೆ. ಮೈಕಲ್, ರೊಜಾರಿಯ ಸತ್ತಾಗಿನಿಂದ ನನ್ನಲ್ಲಿ ತುಂಬ ಬದಲಾವಣೆಗಳಾಗುತ್ತಿವೆ. ಯಾವುದು ವಿಚಿತ್ರ ಧ್ವನಿಗಳು ಕೇಳಿಸುತ್ತಿವೆ. ಈ ದಿನ ಚರ್ಚ್ನ ಒಳಗಡೆ ಹೋಗಲು ಆಗಲಿಲ್ಲ. ಮೇರಿಯ ಮೂರ್ತಿಯನ್ನು ನೋಡಲು ಆಗಲಿಲ್ಲ. ಪ್ರೇಯರ್ ಮಾಡಲು ಸಹ ಆಗಲಿಲ್ಲ. ನನ್ನ ಬಾಯಿಯಿಂದ ಕಬ್ಬಿಣದ ಮೊಳೆ ಹೊರಗೆ ಬಂತು. ಮೈಕಲ್, ನನ್ನನ್ನು ಲಾಕ್ ಮಾಡು. ನಾನು ಆ ಡೀಮನ್ಗೆ ಪೊಸೆಸ್ಡ್ ಆಗುತ್ತಿರುವೆ. ಬೇಗನೆ ಎಕ್ಸೋರ್ಸಿಸಂಗೋಸ್ಕರ ನನ್ನ ಸ್ನೇಹಿತನಾದ ಫಾದರ್ ಎಕ್ಸಾವಿಯರ್ಗೆ ಕಾಲ್ ಮಾಡು ಎಂದು ಹೇಳ್ತಾನೆ. ಸ್ನೇಹಿತರೆ, ರೊಜಾರಿಯಾ ಯಾವಾಗ ಸತ್ತಳೋ ಆಗ ಫಾದರ್ ಲ್ಯೂಕಸ್ ಸ್ವಲ್ಪ ಹೊತ್ತು ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ತಾನೆ. ಈ ಸಮಯದಲ್ಲಿ ಅವಳಲ್ಲಿದ್ದ ಡೀಮನ್ ಫಾದರ್ನನ್ನೇ ಪೊಸೆಸ್ಡ್ ಮಾಡಿಬಿಟ್ಟಿರುತ್ತದೆ. ಇತ್ತ ಎಕ್ಸಾವಿಯರ್ಗೆ ಕಾಲ್ ಮಾಡಿದರೆ ಕಾಲ್ ಕನೆಕ್ಟ್ ಆಗುವುದಿಲ್ಲ. ಆಗ ಅವರಿಬ್ಬರು ಅವರಿರುವ ಜಾಗಕ್ಕೆ ಹೋಗ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತದೆ ಎಕ್ಸಾವಿಯರ್ ಬೇರೆ ದೇಶಕ್ಕೆ ಹೋಗಿದ್ದಾರೆ. ಬರಲು ಇನ್ನೂ 3 ದಿನವಾಗುತ್ತದೆ ಎಂದು ಅವರಿಗೆ ತಿಳಿಯುತ್ತದೆ. ನಂತರ ಮೈಕಲ್ ಮತ್ತು ಆಂಜಲೀನಾ ಲ್ಯೂಕಸ್ನ ಮನೆಗೆ ಬರ್ತಾರೆ. ಬಂದು ನೋಡಿದರೆ ಲ್ಯೂಕಸ್ ಎಲ್ಲ ಜೀಸಸ್ ಕ್ರಾಸ್ಗಳನ್ನು ರಿವರ್ಸ್ ಆಗಿ ಇಟ್ಟು ಮೇರಿ ಮಾತೆಯ ಮುಖಕ್ಕೆ ಡೀಮನ್ನಿನ ಮುಖವಾಡವನ್ನಾಕಿರ್ತಾನೆ. ಆಗ ಮೈಕಲ್ಗೆ ಲ್ಯೂಕಸ್ ಒಂದು ರೂಮ್ನಲ್ಲಿ ಇರುವುದು ಗೊತ್ತಾಗಿ ಅಲ್ಲಿಗೆ ಹೋಗ್ತಾನೆ. ಅವನು ಒಳಗೋದ ತಕ್ಷಣ ಡೋರ್ ಕ್ಲೋಸ್ ಆಗಿ ಬಿಡುತ್ತದೆ. ಆಗ ಡೀಮನ್ನಿಂದ ಪೊಸೆಸ್ಡ್ ಆಗಿದ್ದ ಲ್ಯೂಕಸ್ ಸತ್ತು ಹೋಗಿರುವ ಮೈಕಲ್ನ ತಂದೆಯ ಬಗ್ಗೆ ಹೇಳಿ ಅವನಿಗೆ ಅಲರ್ಟ್ ಮಾಡ್ತಾನೆ. ಆಗ ಮೈಕಲ್ಗೆ ಗೊತ್ತಾಗುತ್ತದೆ ಈ ಡೀಮನ್ ನನ್ನ ಮೈಂಡನ್ನು ರೀಡ್ ಮಾಡುತ್ತಿದೆ ಎಂದು. ಹೀಗೆ ಶಾಂತವಾಗಿ ಮಾತನಾಡುತ್ತಿದ್ದ ಲ್ಯೂಕಸ್ ಹಾಗೆಯೇ ವೈಲೆಂಟ್ ಆಗಿ ಮಾತನಾಡಲು ಶುರು ಮಾಡ್ತಾನೆ. ಆಗ ಆ ಡೀಮನ್ ಲ್ಯೂಕಸ್ನ 2 ಕೈಗಳನ್ನು ಮುರಿಯಲು ಪ್ರಯತ್ನ ಪಡುತ್ತದೆ. ಆಗ ಲ್ಯೂಕಸ್ ದೇವರ ಬಳಿ ಸಹಾಯ ಕೇಳಿದ ತಕ್ಷಣ ಕೆಲ ಹೊತ್ತು ಶಾಂತನಾಗ್ತಾನೆ. ಈ ಸಮಯದಲ್ಲಿ ಆಂಜಲೀನಾ ಮತ್ತು ಮೈಕಲ್ ಇಬ್ಬರು ಲ್ಯೂಕಸ್ನನ್ನು ಚೇರ್ಗೆ ಕಟ್ಟಿ ಹಾಕ್ತಾರೆ. ಆಗ ಲ್ಯೂಕಸ್ನ ಮುಖದಲ್ಲಿ ಕೆಲವು ಬದಲಾವಣೆಗಳಾಗಿ ತುಂಬ ಕೋಪದಿಂದ ಅವರನ್ನು ನೋಡುತ್ತಿರುತ್ತಾನೆ. ಇನ್ನು ತಡ ಮಾಡುವುದು ಸರಿಯಲ್ಲ ಎಂದು ತಿಳಿದ ಮೈಕಲ್ ಮತ್ತು ಆಂಜಲೀನಾ ಇಬ್ಬರು ಸೇರಿ ಎಕ್ಸೋರ್ಸಿಸಂ ಅನ್ನು ಮಾಡಲು ಮುಂದಾಗ್ತಾರೆ. ಎಲ್ಲ ಸಿದ್ಧತೆ ಮಾಡಿಕೊಂಡು ಎಕ್ಸೋರ್ಸಿಸಂ ಮಾಡುವಾಗ ಲ್ಯೂಕಸ್ ಅವರಿಗೆ ಮಾತಿನಲ್ಲೇ ತುಂಬ ತೊಂದರೆ ಮಾಡ್ತಾನೆ. ಆದರೂ ಬಿಡದ ಮೈಕಲ್ ಅವನ ಬಳಿ ಬಂದು ಡೀಮನ್ ನಿನ್ನ ಹೆಸರೇನು ಎಂದು ಪದೇ ಪದೇ ಕೇಳ್ತಾನೆ. ಆಗ ಲ್ಯೂಕಸ್ ದೇಹದಲ್ಲಿರುವ ಡೀಮನ್ ತನ್ನ ನಿಜವಾದ ಹೆಸರನ್ನು ಹೇಳದೆ ಬದಲಿಗೆ ಮೈಕಲ್ನ ಸತ್ತು ಹೋಗಿದ್ದ ಅವನ ತಾಯಿಯ ಬಗ್ಗೆ ಮಾತನಾಡಲು ಶುರು ಮಾಡ್ತಾನೆ. ಅವನ ಮಾತುಗಳನ್ನು ಕೇಳಿದ ಮೈಕಲ್ ಎಕ್ಸೋರ್ಸಿಸಂ ಮಾಡಲಾಗದೆ ಅಲ್ಲಿಂದ ಹೊರಗೆ ಬಂದು ಬಿಡ್ತಾನೆ. ಆಗ ಬಂದ ಆಂಜಲೀನಾ ಮೈಕಲ್ಗೆ ಹೀಗೆ ಹೇಳ್ತಾಳೆ, ಮೈಕಲ್ ನಿನ್ನ ವೀಕ್ನೆಸ್ಸನ್ನು ಆ ಡೀಮನ್ಗೆ ಬಿಟ್ಟು ಕೊಡಬೇಡ. ಮೈಕಲ್, ನೀನಿಲ್ಲಿಗೆ ಬರುವುದಕ್ಕೆ, ಈ ಕೆಲಸ ಮಾಡುವುದಕ್ಕೆ ಆ ದೇವರೇ ನಿನ್ನನ್ನು ಇಲ್ಲಿಗೆ ಕರೆಸಿರುವುದು. ಬಾ, ಆ ಡೀಮನ್ನನ್ನು ನರಕಕ್ಕೆ ಕಳಿಸು ಎಂದು ಹೇಳಿ ಒಳಗೆ ಕರೆದುಕೊಂಡು ಹೋಗ್ತಾಳೆ. ಆಗ ಪುನಃ ಎಕ್ಸೋರ್ಸಿಸಂ ಮಾಡಲು ಮುಂದಾದಾಗ ಲ್ಯೂಕಸ್ ಆಂಜಲೀನಾಳ ಬ್ರದರ್ನ ಬಗ್ಗೆ ಮಾತನಾಡ್ತಾನೆ. ಹೀಗೆ ಮಾತನಾಡಿ ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ಅವಳನ್ನು ಸಾಯಿಸಲು ನೋಡುವಾಗ ಮೈಕಲ್ ಅವನಿಗೆ ಹೊಡೆಯುತ್ತಾನೆ. ಆಗ ಲ್ಯೂಕಸ್ ಅವಳನ್ನು ಬಿಟ್ಟು ಮೈಕಲ್ನ ಬಳಿ ಬಂದು ಅವನನ್ನೇ ಪೊಸೆಸ್ಡ್ ಮಾಡಲು ಮುಂದಾಗ್ತಾನೆ. ಸ್ನೇಹಿತರೆ, ಮೈಕಲ್ನ ತಾಯಿ ಯಾವಾಗ ಸತ್ತಳೋ ಆಗಿನಿಂದ ಮೈಕಲ್ ದೇವರ ಮೇಲೆಯೂ ನಂಬಿಕೆಯನ್ನು ಕಳೆದುಕೊಂಡಿರ್ತಾನೆ. ಆದರೆ ಈ ಸಮಯದಲ್ಲಿ ಮೈಕಲ್ ದೇವರ ಮೇಲೆ ನಂಬಿಕೆ ಇಟ್ಟು ಸಹಾಯ ಕೇಳ್ತಾನೆ. ನಂತರ ಒಂದೇ ಸಮನೆ ಮಂತ್ರವನ್ನು ಹೇಳಿ ಲ್ಯೂಕಸ್ನ ಮೇಲೆ ಕಠಿಣವಾದ ಎಕ್ಸೋರ್ಸಿಸಂ ಅನ್ನು ಮಾಡ್ತಾನೆ.
ಆಗ ನಿನ್ನ ಹೆಸರೇನು ಎಂದು ಮೈಕಲ್ ಒಂದೇ ಸಮನೆ ಕೇಳಿದಾಗ ಎಕ್ಸೋರ್ಸಿಸಂನ ತೀವ್ರತೆಯನ್ನು ತಾಳಲಾರದ ಡೀಮನ್ ಅದರ ಹೆಸರನ್ನು ಹೇಳುತ್ತದೆ. ಅದರ ಹೆಸರು ಬಾಲ್ ಎಂದು ಇದನ್ನು ಹೇಳಿದ ತಕ್ಷಣ ಲ್ಯೂಕಸ್ನಿಂದ ಆ ಡೀಮನ್ ನರಕಕ್ಕೆ ಹೊರಟು ಹೋಗುತ್ತದೆ. ಮರುದಿನ ಸಹಾಯ ಮಾಡಿರುವ ಮೈಕಲ್ಗೆ ಲ್ಯೂಕಸ್ ಥ್ಯಾಂಕ್ಸ್ ಎಂದು ಹೇಳಿ ಸ್ವಲ್ಪ ಕಾಲ ಅವನ ಜೊತೆ ಕಳೆಯುತ್ತಾನೆ. ನಂತರ ಮೈಕಲ್ ಅಮೆರಿಕಕ್ಕೆ ಹೊರಡುತ್ತಾನೆ. ಆಗ ಬರುವ ಮೂವಿಯ ಕ್ರೆಡಿಟ್ ಸೀನಿಂದ ನಮಗೆ ಗೊತ್ತಾಗುವುದೇನೆಂದರೆ ಈ ಮೈಕಲ್ ತನ್ನ ಪ್ರೀಸ್ಟ್ ಕೆಲಸವನ್ನು ಬಿಡದೆ ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾನೆ. ಹಾಗೂ ಹಲವಾರು ಎಕ್ಸ್ಪರ್ಟ್ ಎಕ್ಸೋರ್ಸಿಸ್ಟ್ಗಳಲ್ಲಿ ಇವನೂ ಸಹ ಒಬ್ಬನಾಗಿರ್ತಾನೆ. ಅಲ್ಲಿಗೆ ದಿ ರೈಟ್ ಮೂವಿ ಎಂಡ್ ಆಗುತ್ತದೆ.